ಜನಪರ ಆಡಳಿತ ಮಾಡಿದ ಕೀರ್ತಿ ಬಿಜೆಪಿ ಸರ್ಕಾರಕ್ಕೆ ಸಲ್ಲುತ್ತದೆ ಸಚಿವ ಹಾಲಪ್ಪ ಆಚಾರ್ ರಾಜ್ಯದಲ್ಲಿ ಜನಪರ ಆಡಳಿತ ಮಾಡಿದ ಕೀರ್ತಿ ಬಿಜೆಪಿ ಸರ್ಕಾರಕ್ಕೆ ಸಲ್ಲುತ್ತದೆ ಆದರೆ ಕಾಂಗ್ರೆಸ್ನವರು ನಾವು ಮಾಡಿದ ಕೆಲಸಗಳನ್ನು ತಾವು ಮಾಡಿದ್ದೇವೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಸುಳ್ಳಿನ ತವರು ಮನೆ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಎಂದು ಸಚಿವ ಹಾಲಪ್ಪ ಆಚಾರ್ ಹೇಳಿದ್ದಾರೆ ಇವತ್ತು ನೀರಾವರಿ ಮಂತ್ರಿಗಳಾಗಿ ಪರಿಹಾರ ದುಡ್ಡು ಬಿಟ್ಟಾರ ನೀರಾವರಿ ದುಡ್ಡು ಬಿಟ್ಟಾರ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗೆ ಭರ್ಪೂರ ಆಗಿ ನೀರು ಕೊಟ್ಟಂತ ರೊಕ್ಕವನ್ನು ಕೊಟ್ಟಿದ್ದಂತ ಮಂತ್ರಿ ಯಾರಿದ್ರೆ ಅದು ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಹೀಗೆ ನೀರಾವರಿ ಆದ್ಯತೆಯನ್ನ ನಾನು ಅವತ್ತು ನೀರಾವರಿ ಮಾಡಿದಾಗ ನೀರಣ್ಣ ಹೇಳಿದ್ರು ನಾನು ರಿಪೀಟ್ ಮಾಡೋದಿಲ್ಲ ಬಾಳೆ ಎತ್ತರಕ್ಕೆ ಸತ್ಯ ಹರಿಚಂದ್ರ ಬಂದ್ರು ಎಲ್ಲರೂ ನೀರು ಬರೋಲ್ಲ ಅಂತ ಭಾಷಣ ನಿಮ್ಮರು ಮಾಡ್ಯಾರ ಎಲ್ಲರೂ ಮಾಡ್ಯಾರ ಈ ನಾನು ನೀರು ತಂದೀನಿ ಅಂತ ಭಾಷಣ ಅದಕ್ಕೆ ನಿಂತರ ಮತ್ತೆ ಹೇಳ್ತಕ್ಕಂತ ಕೆಲಸ ನೀವು ಮಾಡಬೇಕು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಆಯ್ಕೆ ಮಾಡಬೇಕು ನಾನು ನಿಮ್ಮೂರಿಗೆ ಆಗಿರೋ ಅಭಿವೃದ್ಧಿ ಕೆಲಸಕ್ಕೆ ಹೇಳಕ್ ಹೋಗಲ್ಲ ಇವತ್ತು ಗಡಗ ರೋಡ್ ಏಟಿತ್ತು ಇನ್ನೊಂದು ಗಾಡಿ ಬಂದ್ರೆ ಅಲ್ಲಿ ಎರಡು ಹುಡುಗರು ಪ್ರಾಣ ತಗೊಂಡ್ರು ಯಾರು ತಿಂಕೊಂಡಿದ್ರು ನಮ್ಮ ಈರಣ್ಣರ ಬಗ್ಗೆ ಅಂತ ಹೇಳ್ತಾರೆ ಗಡದವರದು ಗುರಣ್ಣ ಯಲಬುರ್ಗ ಮಂಡಲದಿಂದ ತಾಲೂಕಿನ ಬಳುಟಗಿ ಗ್ರಾಮದಲ್ಲಿ ನಡೆದ ಸಂಘಟನಾತ್ಮಕ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಂದಯ್ಯ ಹಿರೇಮಠ ಸಿದ್ದಯ್ಯ ಹಿರೇಮಠ ರತನ್ ದೇಸಾಯಿ ವೀರಣ್ಣ ಹುಬ್ಬಳ್ಳಿ ಕಳಕಪ್ಪ ಕಂಬಳಿ ಶಿವಕುಮಾರ್ ನಾಗಲಪುರ ಮಠ ಬಸನಗೌಡ ತೊಂಡಿಯಾಳ್ ಶರಣಪ್ಪ ಎಳಿಗೇರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಅಡಪ ಜೊತೆ ಕ್ಯಾಮರಾಮನ್ ಸಿಯಾದಿ ಎನ್ಕೆಎಸ್ಟಿ4 ಯಲಬುರ್ಗ ನಾನು ಇದನ್ನು ನೀರಾವರಿ ಮಾಡೇ ತೀರ್ತೀನಿ ಅಂತಕ್ಕಂತ ಆಶ್ವಾಸನೆ ಕೊಟ್ಟರು ಎಲೆಕ್ಷನ್ ಗೆದ್ದು ಬಂದ್ರು ನಂತರ ಸಾರ್ವಜನಿಕ ಸಭೆಯೊಳಗ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಂತ ಪ್ರಸಂಗದಲ್ಲಿ ಬಂದಾಗ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಆರ್ಸ್ ಬಂದೆ ಹಂಗ ಹಿಂಗ ಹೇಳಕತ್ತಿದ್ರು ಇಲ್ಲೆಲ್ಲ ಒಂದ್ ನಾಲ್ಕೈದು ಮಂದಿ ನಮ್ಮೂರಾಗ ಹಿರಿಯರು ಯಪ್ಪ ಅದೇನು ಯಾಕಲ್ದಕ್ಕ ನೀರಾವರಿ ಇದೇನಂತ ಹೇಳು ಅಂತಂದಾಗ ಬಹಳ ಜನ ಅದನ್ನ ಕೇಳೋ ಸಲುವಾಗಿ ಅತ್ಯಂತ ಉತ್ಸುಕತೆಯಿಂದ ಕುಂತಿದ್ರು ಅವಾಗ ಹೇಳಿದ್ರವರು ಇದು ಬಹಳ ಎತ್ತರ ದೇಶ ಎತ್ತರ ಪ್ರದೇಶವಾಗಿದೆ ಇಲ್ಲಿಗೆ ನೀರಾವರಿ ತರೋದು ಬಹಳ ಕಠಿಣವಾಗಿರ್ತಕ್ಕಂಥದ್ದು ಅದು ಹೋದ್ರೆ ಬರೀ ಬೇವರ ಮುಖೇನ ನೀರು ಹೋಗ್ತದೆ ಈ ಕಡೆ ಬರುದಿಲ್ಲ ಅಂತ ಹೇಳಿದವರು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಇದು ನಮ್ಗೆ ಇದು ಕೇಳಿಸ್ಕೊಂಡಿದ್ದು ಅದರ ಜೊತೆಗೆ ಅವ್ರು ಎಂತ ಒಂದು ಜನಗಳಿಗೆ ಬೇಸರಕ್ಕಿದ್ರಂದ್ರ ಈ ತರ ಕಾರ್ಯಕ್ರಮ ಕೂಡಿದ ಕೂಡ ನಮ್ಮೂರಾಗ ನಮ್ಮ ಮತದಾರರು ಯಾವ ಒಂದು ನಿರ್ಣಯ ತಗೊಳ್ಬಹುದು ಇವತ್ತು ಇರೋ ನೀವು ಲಂಕಾಕ್ ಹೋಗ್ರಿ ಪಾಕಿಸ್ತಾನಕ್ ಹೋಗ್ರಿ ಬಾಂಗ್ಲಾಕ್ ಹೋಗ್ರಿ ಅಫ್ಘಾನಿಸ್ತಾನಕ್ ಹೋಗ್ರಿ ಇವತ್ತು ಒಂದು ತುತ್ತು ಕೂಳಿಗಾಗಿ ಬಳಲಾಡ್ತಕ್ಕಂಥದ್ದು ಟಿವಿ ಮುಂದೆ ನೀವು ಎಲ್ಲರೂ ನೋಡಿರಿ ನಾನೇನು ಹೇಳಬೇಕಾಗಿಲ್ಲ ಅದನ್ನ ಎಲ್ಲರೂ ನೋಡಿವಿ ಅಲ್ಲಿಯ ಪರಿಸ್ಥಿತಿ ಅಲ್ಲಿಯ ಬದುಕು ಯಾವ ದಾರುಣ ಸ್ಥಿತಿ ಹೋಗಿದೆ ಅನ್ನೋದನ್ನ ನಾವೆಲ್ಲರೂ ನೋಡ್ತೀವಿ ಆದ್ರೆ ಇವತ್ತು ನಾವು ಹೆಂಗದೀವಿ ಯಾವ್ದಾದ್ರೂ ಈ ದೇಶದಲ್ಲಿ ಯಾವ್ದಕ್ಕಾದ್ರೂ ಕೊರತೆ ಐತಾ ಸಮೃದ್ಧ ರಾಷ್ಟ್ರವಾಗಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಇವತ್ತು ಹತ್ತಾರು ಪಟ್ಟು ಹೆಚ್ಚಾಗಿ ಬಹಳ ಅದ್ಭುತವಾದಂತಹ ಬದಲಾವಣೆಯನ್ನ ಇವತ್ತು ಭಾರತ ದೇಶದಲ್ಲಿ ನಾವು ಮಾಡ್ತೀವಿ ಇದಕ್ಕೆಲ್ಲ ಕಾರಣ ಮಾನ್ಯ ನರೇಂದ್ರ ಮೋದಿ ಒಬ್ಬ ಪ್ರಾಮಾಣಿಕ ಒಬ್ಬ ದೇಶ ಪ್ರೇಮಿ ಒಬ್ಬ ತ್ಯಾಗಿ ಏನಾದ್ರೂ ಅಡಳಿತ ಹಿಡಿದ್ರೆ ಯಾವ ರೀತಿ ದೇಶವನ್ನ ಮುನ್ನಡೆಸುವುದು ಅನ್ನೋದಕ್ಕನ ಇವತ್ತು ನರೇಂದ್ರ ಮೋದಿ ಅವರು ಸಾಕ್ಷಿಯಾಗಿದ್ದಾರೆ